ನಮಸ್ಕಾರ, ನೀವು ನೋಡ್ತಾ ಇದ್ರ ಸ್ಪೆಷಲ್ ಟೈಮ್. ನಾನು ಪೂರ್ಣಿಮಾ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಕಪ್ಪುಗೆ ಸಣ್ಣಗೆ ಅಲ್ಲ, ಕಪ್ಪುಗೆ ಬೆಳ್ಳಗೆ ಅಲ್ಲ, ಇದು ನೀವೆಂದು ನೋಡಿರದ ಸ್ಪೆಷಲ್ ದಂಪತಿಗಳ ಸ್ಟೋರಿ. ಆತ ಸತ್ತು 100 ವರ್ಷವಾಯಿತು, ಆದ್ರೂ ದೇಹದಲ್ಲಿದೆ ಚಲನೆ. ವಿಚಿತ್ರವಾದ್ರೂ ಇದು ನಿಬ್ಬೆರಗಾಗಿಸೋ ಸುದ್ದಿ. ಇವತ್ತು ನಾವು ನಿಮ್ಗೆ 3 ಸ್ಪೆಷಲ್ ದಂಪತಿಗಳ ಬಗ್ಗೆ ತಿಳಿಸ್ತೇವೆ. ಸ್ಪೆಷಲ್ ದಂಪತಿಗಳು ಅಂದ್ರೆ ಕೆಲವೊಂದು ದಂಪತಿಗಳು ದಪ್ಪಗೆ ಸಣ್ಣಗೆ ಇರ್ತಾರೆ, ಇನ್ನು ಕೆಲ ದಂಪತಿಗಳು ಕಪ್ಪಗೆ ಹಾಗೂ ಬೆಳ್ಳಗೆ ಇರ್ತಾರೆ. ಜಾಸ್ತಿ ಸ್ಪೆಷಲ್ ಅಂದ್ರೆ ಬೇರೆ ಬೇರೆ ದೇಶದಿಂದ ಮದುವೆಯಾದ ದಂಪತಿಗಳು ಕೂಡ ಇರ್ತಾರೆ. ಆದ್ರೆ ನೀವು ಇಲ್ಲಿ ನೋಡುವಂತಹ ದಂಪತಿಗಳನ್ನ ಎಲ್ಲೂ ನೋಡಿರಲು ಸಾಧ್ಯವಿಲ್ಲ, ಅಷ್ಟು ಸ್ಪೆಷಲ್ ಆಗಿರುತ್ತೆ ಈ ಜೋಡಿ. ಹಾಗಾದ್ರೆ ಈ ಜೋಡಿ ಹೇಗಿದೆ ಅಂತ ನೋಡೋಣ, ಬನ್ನಿ. ಮೊದಲನೇದು ಬಂದು ಕಲ್ಕಟ್ಟಾದ ಗಂಗಾ ಯಮುನಾ ಅನ್ನೋ ಅವಳಿ ಜವಳಿಗಳು. ಹುಟ್ಟಿದಾಗಿನಿಂದ ಇವರ ದೇಹ ಸ್ಥಿತಿ ಹೀಗೆ ಇದೆ. ಇನ್ನು ಇವರ ದೇಹದಲ್ಲಿ 2 ಹೃದಯ, 2 ಕಿಡ್ನಿ ಹಾಗೂ ಒಂದೇ ಒಂದು ಲಿವರ್ ಮಾತ್ರ ಇದೆ. ಬಡತನದ ಕಾರಣದಿಂದ ಇವರಿಗೆ ಸರಿಯಾದ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಆಗೋದಿಲ್ಲ. ಇನ್ನು ಇವ್ರಿಗೆ 40 ವರ್ಷ ಆದರೂ ಇವ್ರಿಗೆ ಮದುವೆ ಆಗೋದಿಲ್ಲ. ಆಗ ಜೈಸಿಮುದ್ದೀನ್ ಮೊಹಮ್ಮದ್ ಅನ್ನೋ ವ್ಯಕ್ತಿ ಇವರ ಜೀವನದಲ್ಲಿ ಪ್ರವೇಶಿಸ್ತಾನೆ. ಆತ ಈ 2 ಅವಳಿ ಜವಳಿಗಳನ್ನು ಮನಸ್ಫೂರ್ತಿಯಾಗಿ ಸ್ವೀಕರಿಸ್ತಾನೆ. ಈಗ ಸದ್ಯಕ್ಕೆ ಗಂಗಾ ಯಮುನಾ ಒಂದು ಸರ್ಕಸ್ ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜೈಸಿಮುದ್ದೀನ್ ಮದುವೆಗಳಲ್ಲಿ ಬ್ಯಾಂಡ್ ಬಾರಿಸೋ ಕೆಲಸ ಮಾಡ್ತಾ ಇರ್ತಾನೆ. ಜೈಸಿಮುದ್ದೀನ್ರಂತ ಗಂಡ ಸಿಗೋದು ನಮ್ಮ ಅದೃಷ್ಟ, ಹಾಗೂ ಅವರು ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಅಂತ ಈ 2 ಅವಳಿ ಜವಳಿಗಳು ಹೇಳ್ತಾ ಇದ್ದಾರೆ. ಎರಡನೇದು ಫರ್ನಾಂಡಿಸ್ ಜೆಲಿಸನ್ ಡಿ ಸಿಲ್ವಾ ಹಾಗೂ ಆತನ ಹೆಂಡತಿ. ಇನ್ನು ಈ ಜೋಡಿಯನ್ನು ಯಾರೇ ನೋಡಿದ್ರು ಅವರು ಆಶ್ಚರ್ಯಕ್ಕೆ ಗುರಿಯಾಗಬೇಕಾದ್ದೇ. ಯಾಕಂದರೆ ಡಿ ಸಿಲ್ವಾರ ಎತ್ತರ ಬರೋಬ್ಬರಿ 7 ಅಡಿ 8 ಇಂಚು, ಆದರೆ ಆತನ ಹೆಂಡತಿಯ ಎತ್ತರ ಕೇವಲ 4.5 ಅಡಿ ಅಷ್ಟೆ. ಈ ಕಾರಣದಿಂದಲೇ ಈ ದಂಪತಿಗಳು ಎಲ್ಲಿಗೆ ಹೋದರೂ ಜನ ಅವರನ್ನು ನೋಡಿ ಆಶ್ಚರ್ಯಕ್ಕೆ ಗುರಿಯಾಗ್ತಾರೆ. ಸೊ ಜೆಲಿಸನ್ ಇಷ್ಟು ಎತ್ತರ ಇರೋದ್ರಿಂದ ಅವರು ಮಾಡೋ ಎಲ್ಲ ಕೆಲಸಗಳು ಅವ್ರಿಗೆ ತುಂಬ ಕಷ್ಟ ಆಗುತ್ತಂತೆ. ಇನ್ನು ಈ ದಂಪತಿಗಳ ನಡುವೆ 3 ಅಡಿಗಳ ಎತ್ತರದ ವ್ಯತ್ಯಾಸ ಇದ್ದರೂ ತುಂಬ ಅನ್ಯೋನ್ಯವಾಗಿ ಈ ದಂಪತಿಗಳು ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ಮೂರನೇದು ಬಂದು 21 ವರ್ಷ ವಯಸ್ಸಿನ ಕೈಲ್ ಜೋನ್ಸ್. ಆದರೆ ಇವ್ರಿಗೆ ಅದೆಂಗೋ ಏನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿನಿಂದಲೂ ಅವರಿಗೆ ಹಿರಿಯ ವಯಸ್ಸಿನ ಮಹಿಳೆಯರ ಕಡೆಗೆ ತುಂಬ ಆಕರ್ಷಿತರಾಗ್ತಾ ಇದ್ರಂತೆ. ಅದಕ್ಕೆ ಈ ಕೈಲ್ ಜೋನ್ಸ್ 91 ವರ್ಷದ ಒಬ್ಬ ಮಹಿಳೆಯನ್ನು ಮದುವೆ ಆಗ್ತಾರೆ. ಇನ್ನು ಇವರ ಜೋಡಿಯನ್ನು ನೋಡಿದ ಕೈಲ್ ಜೋನ್ಸ್ರವರ ತಾಯಿಗೆ ಟೆನ್ಷನ್ ಶುರುವಾಗುತ್ತೆ. ಯಾಕಂದರೆ ಕೈಲ್ ಜೋನ್ಸ್ ಮದುವೆ ಆಗಿದ್ದ ಆ ಮಹಿಳೆ ಕೈಲ್ ಜೋನ್ಸ್ರವರ ತಾಯಿಯ ವಯಸ್ಸಿಗಿಂತ 2 ಪಟ್ಟು ಜಾಸ್ತಿ. ಆದರೆ ನಿಧಾನಕ್ಕೆ ಕೈಲ್ ಜೋನ್ಸ್ರವರ ತಾಯಿ ಅವಳ ಮಗನ ಇಷ್ಟ ಇಷ್ಟತೆಗಳನ್ನು ಒಪ್ಪಿಕೊಳ್ತಾರೆ. ಈಗಲೂ ಕೂಡ ಕೈಲ್ ಜೋನ್ಸ್ ಹಾಗೂ ಆತನ ಹಿರಿ ವಯಸ್ಸಿನ ಹೆಂಡತಿ ಇವರಿಬ್ಬರು ತುಂಬ ಅನ್ಯೋನ್ಯವಾಗಿ ಜೀವನ ನಡೆಸ್ತಾ ಇದ್ದಾರೆ. ಇನ್ನು ಈ ಭೂಮಿ ಮೇಲೆ ಇರುವ ಪ್ರತಿಯೊಂದು ಜೀವಿಗೂ ಒಂದಲ್ಲ ಒಂದು ದಿನ ಸಾವು ಬಂದೇ ಬರುತ್ತೆ. ಅದೇ ಒಬ್ಬ ಮನುಷ್ಯ ಸತ್ರೆ ಆತನ ಸಂಪ್ರದಾಯದ ಪ್ರಕಾರ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಆದ್ರೆ ಒಮ್ಮೆ ನಾವು ಚರಿತ್ರೆ ಕಡೆ ನೋಡುದಾದ್ರೆ ಆಗಿನ ಕಾಲದಲ್ಲಿ ಮನುಷ್ಯ ಸತ್ರೆ ಆತನ ದೇಹದಲ್ಲಿ ಮಮಿಫೈ ಮಾಡಿ ಇಡಲಾಗ್ತಿತ್ತು. ಆದ್ರೆ ಸುಮಾರು 100 ವರ್ಷಗಳ ಹಿಂದೆ ಸತ್ತಿರುವ ಒಬ್ಬ ವ್ಯಕ್ತಿಯ ದೇಹದಲ್ಲಿ ಈಗಲೂ ಚಲನೆ ಇದೆ ಅಂದ್ರೆ ಕೇಳೋದಕ್ಕೆ ನಿಮಗೆ ಸ್ವಲ್ಪ ವಿಚಿತ್ರ ಅಂತ ಅನ್ಸ್ಬೋದು, ನಂಬೋದಕ್ಕೆ ಸ್ವಲ್ಪ ಕಷ್ಟನೂ ಆಗ್ಬೋದು. ಈ ರೀತಿ ನಿಜವಾಗ್ಲೂ ನಡೀತಿದೆ, ಇದರ ಬಗ್ಗೆ ಮಾಹಿತಿ ನೀಡ್ತೇವೆ ನೋಡಿ. ಒಂದು ಘಟನೆ ಇಟಾಲಿ ದೇಶದಲ್ಲಿ ನಡೆಯುತ್ತೆ. 1918 ರೊಸಾಲಿಯೋ ಲಂಬಾರ್ಡೋ ಅನ್ನೋ ಒಂದು ಹೆಣ್ಣು ಮಗುವಿನ ಜನನ ಆಗುತ್ತೆ. ಆದರೆ ದುರದೃಷ್ಟವಶಾತ್ ಏನಂದ್ರೆ 1920 ಆ ಮಗು 2 ವರ್ಷ ವಯಸ್ಸಿದ್ದಾಗಲೇ ನಿಮೋನಿಯಾ ಕಾಯಿಲೆಗೆ ತುತ್ತಾಗಿ ಸಾವನ್ನಪ್ಪತ್ತಾಳೆ. ಅಷ್ಟು ಚಿಕ್ಕ ವಯಸ್ಸಿನಲ್ಲೇ ತನ್ನ ಮಗಳನ್ನು ಕಳೆದುಕೊಂಡ ರೊಸಾಲಿಯ ತಂದೆಗೆ ತುಂಬ ಮನಸ್ಸಿಗೆ ನೋವಾಗುತ್ತೆ. ಆಗ ರೊಸಾಲಿಯ ತಂದೆ ತನ್ನ ಮಗಳನ್ನು ಮಣ್ಣು ಮಾಡೋ ಬದಲು ಅಥವಾ ಬೆಂಕಿಯಲ್ಲಿ ಸುಡೋ ಬದಲು ತನ್ನ ಪ್ರೀತಿಯ ಮಗಳನ್ನು ಮಮ್ಮಿಫೈ ಮಾಡಿ ಸಂರಕ್ಷಿಸಬೇಕು ಅಂತ ನಿರ್ಧಾರ ತಗೋತಾರೆ. ಆಗ ಅವರು ಇಟಾಲಿನಲ್ಲೇ ಫೇಮಸ್ ಎಂಬಾಲ್ಮರ್ ಆಗಿದ್ದ ಆಲ್ಫ್ರೆಡೋ ಸಲಾಫಿ ಅನ್ನೋ ವ್ಯಕ್ತಿಗೆ ಈ ಕೆಲಸನ ವಹಿಸ್ತಾರೆ. ಸೊ ಎಂಬಾಲ್ಮಿಂಗ್ ಅಂದರೆ ಏನು ಅಂತ ಗೊತ್ತಿಲ್ಲದೆ ಇರೋರಿಗೆ ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಎಂಬಾಲ್ಮಿಂಗ್ ಅಂದರೆ ಸತ್ತಿರೋ ವ್ಯಕ್ತಿಯ ದೇಹದ ಒಳಗೆ ಒಂದು ಕೆಮಿಕಲ್ನ ಇಂಜೆಕ್ಟ್ ಮಾಡ್ತಾರೆ. ಇದರಿಂದ ದೇಹ ಹಾಳಾಗದೆ ತುಂಬ ದಿನ ಹಾಗೇ ಇರುತ್ತೆ. ಸೊ ಈ ಎಂಬಾಲ್ಮಿಂಗ್ ಅನ್ನೋ ಟೆಕ್ನಿಕ್ನ ಆಲ್ಫ್ರೆಡೋ ಸಲಾಫಿಯ ಎಷ್ಟು ಚೆನ್ನಾಗಿ ಮಾಡಿದ್ದ ಅಂದರೆ ಈಗಲೂ ಕೂಡ ರೊಸಾಲಿಯಾದ ಮಮ್ಮಿ ಅಂದರೆ ಮೃತದೇಹ ಪ್ರಪಂಚದ ಅತಿ ಸುಂದರವಾದ ಮಮ್ಮಿಯಾಗಿ ಉಳ್ಕೊಂಡಿದೆ.
ಗ್ಲಾಸ್ನಿಂದ ಮಾಡಿರೋ ಶವಪೆಟ್ಟಿಗೆನಲ್ಲಿ ಇಟ್ಟಿರೋ ರೊಸಾಲಿಯಾ ಮಮ್ಮಿಯನ್ನು ದ ಸ್ಲೀಪಿಂಗ್ ಬ್ಯೂಟಿ ಅಂತಲೂ ಕರೀತಾರೆ. ಆದರೆ ಈ ರೀತಿ ಸ್ಲೀಪಿಂಗ್ ಬ್ಯೂಟಿನ ಅಂದರೆ ರೊಸಾಲಿಯಾಲ ಮಮ್ಮಿಯನ್ನು ನೋಡೋದಕ್ಕೆ ತುಂಬ ಜನ ಕಪುಚಿನ್ ಕಟಕೋಮ್ಸ್ ಮ್ಯೂಸಿಯಂಗೆ ಬರ್ತಾ ಇರ್ತಾರೆ. ಈ ರೀತಿ ಅಲ್ಲಿಗೆ ಬರೋ ಪ್ರವಾಸಿಗರಲ್ಲಿ ತುಂಬ ಜನ ರೊಸಾಲಿಯಾಲ ಮೃತದೇಹ ಈಗಲೂ ಕಣ್ಣು ತೆಗೆಯೋದು ಮತ್ತು ಮುಚ್ಚೋದು ಮಾಡ್ತಾ ಇದೆ ಅಂತ ಹೇಳ್ತಾರೆ. ಇನ್ನು ಈ ಮೃತದೇಹ ಕಣ್ಣು ಬಿಡೋ ವಿಷಯ ರಾತ್ರೋರಾತ್ರಿ ಕಾಡ್ಗಿಚ್ಚಿನಂತೆ ಇಟಾಲಿ ಪೂರ್ತಿ ಹಬ್ಬುತ್ತೆ. ಆಗಲಿಂದ ಆ ಮ್ಯೂಸಿಯಂಗೆ ರೊಸಾಲಿಯಾಲ ಮೃತದೇಹ ನೋಡೋದಕ್ಕೆ ಬರ್ತಾ ಇದ್ದ ಪ್ರವಾಸಿಗರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಇನ್ನು ಇವರು ಹೇಳ್ತಾ ಇರೋದೆಲ್ಲ ನಿಜಾನ ಸುಳ್ಳ ಅಂತ ಕಂಡುಹಿಡಿಯೋದಕ್ಕೆ ಅಂತ ರೊಸಾಲಿಯಾಲ ಮೃತದೇಹದ ಬಳಿ ಒಂದು ಕ್ಯಾಮ್ರಾ ಇಟ್ಟು ವಿಡಿಯೋ ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಆನಂತರ ಆ ಫೋಟೋಗಳನ್ನು ಚೆಕ್ ಮಾಡಿದ ಅವರಿಗೆ ಒಂದು ಶಾಕ್ ಆದಿರುತ್ತೆ. ಯಾಕಂದರೆ ಅವರು ಹಿಡಿದಂಥ ಫೋಟೋಗಳಲ್ಲಿ ಕೂಡ ರೊಸಾಲಿಯಾ ಒಂದು ಬಾರಿ ಕಣ್ಣು ಮುಚ್ಚಿರೋ ಹಾಗೆ ಮತ್ತೆ ಒಂದು ಬಾರಿ ಕಣ್ಣು ತೆಗೆದಿರೋ ರೀತಿ ಫೋಟೋ ಬರುತ್ತೆ. ನೋಡಿ, ಇದೆ ಆ ಫೋಟೋಗಳು. ಇನ್ನೂ ಕೆಲವರು ರೊಸಾಲಿಯಾ ಈ ಮ್ಯೂಸಿಯಂ ಒಳಗೆ ಆಗಾಗ ಕಾಣಿಸಿಕೊಳ್ತಾಳೆ ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ರೊಸಾಲಿಯಾ ಲಂಬಾರ್ಡೋ ಜೀವಂತವಾಗಿ ಇಲ್ಲ ಅನ್ನೋದು ಮಾತ್ರ ನಿಜ. ಆದರೆ ರೊಸಾಲಿಯಾಲ ಮೃತದೇಹ ಮಾತ್ರ ಹೇಗೆ ಈ ರೀತಿ ಕಣ್ಣು ತೆಗೆಯೋದು ಮತ್ತು ಮುಚ್ಚೋದು ಮಾಡ್ತಾ ಇದೆ ಅಂತ ಇನ್ನೂ ಕಂಡುಹಿಡಿಯೋದಕ್ಕೆ ಸಾಧ್ಯ ಇಲ್ಲದೇ ಇರೋ ಕಾರಣ ರೊಸಾಲಿಯಾಲ ಕೇಸ್ ಅತ್ಯಂತ ನಿಗೂಢವಾದ ರಹಸ್ಯವಾಗಿ ಇನ್ನೂ ಉಳ್ಕೊಂಡಿದೆ. ಇದೇ ಇಂದಿನ ಸ್ಪೆಷಲ್ ಟೈಮ್. ಮುಂದಿನ ಸ್ಪೆಷಲ್ ಟೈಮಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ.